ಲೋಕಸಭೆ ಮತ್ತು ವಿಧಾನಸಭೆಯ ಈ ಉಪಚುನಾವಣೆಗೆ ಕೈಪಾಳೆಯ ರಣತಂತ್ರವನ್ನು ರೂಪಿಸೋದಕ್ಕೆ ಸಜ್ಜಾಗಿದೆ. ಅದು ಯಾವ ರೀತಿ ಅಂತಂದರೆ, ಸೊ ಈ ಹಿಂದೆ ಉಪಚುನಾವಣೆಗಳು ನಡೆದವು, ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಹಾಗೆ ಮತ್ತೊಂದು ಉಪ ಸಮರ ಏನು ನಡೆದವು, ಆ ಬೈ ಎಲೆಕ್ಷನ್ ಗೆಲುವಿಗೆ ಕಾಂಗ್ರೆಸ್ ಗೇಮ್ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಅದೇ ರೀತಿ ನಂಜನಗೂಡು ಹಾಗೆ ಗುಂಡ್ಲುಪೇಟೆಯ ಎಲೆಕ್ಷನ್ನ ಪ್ಲಾನನ್ನು ಜಾರಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಆ ಬೈ ಎಲೆಕ್ಷನ್ನಲ್ಲಿ ನಡೆದಂತಹ ಪ್ಲಾನನ್ನು ಈಗ ಕಾಂಗ್ರೆಸ್ ಮತ್ತೊಮ್ಮೆ ಇಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಏನದು ವಿಧಾನಸಭೆಯ ಬೈ ಎಲೆಕ್ಷನ್ನಲ್ಲಿ ಮಾಡಿಕೊಂಡಿದ್ದಂಥ ಪ್ಲಾನನ್ನು ಜಾರಿಗೆ ತರ್ತಾ ಇದೆ ಅಂದರೆ, ಯಾವ ಪ್ಲಾನ್ ಅದು ಹಾಗಿದ್ರೆ, ಎಸ್ ಒಬ್ಬೊಬ್ಬರಿಗೆ ಒಂದೊಂದು ಕ್ಷೇತ್ರಗಳ ಜವಾಬ್ದಾರಿಯನ್ನು ವಹಿಸೋದು ಬೂತ್ ಮಟ್ಟದಿಂದ. ಸೊ ಆ ಒಂದು ಕಾರ್ಯಕರ್ತರಲ್ಲಿ ಶಕ್ತಿಯನ್ನು ತುಂಬಬಹುದು, ಬಲವನ್ನು ತುಂಬಬಹುದು. ಹಾಗೆಯೇ ಸೊ ಅಲ್ಲಿನ ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನು ಮತ್ತು ಓಟುಗಳನ್ನಾಗಿ ಪರಿವರ್ತಿಸಬೇಕು, ಆ ರೀತಿಯಾದಂಥ ಪ್ಲಾನನ್ನು ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಸೊ ಇಲ್ಲಿ ಡಿ ಸಿ ಎಂ ಪರಮೇಶ್ವರ್ ಅವರ ಹೆಗಲಿಗೆ ಜಮಖಂಡಿ ಕ್ಷೇತ್ರದ ಉಪಚುನಾವಣೆಯ ಉಸ್ತುವಾರಿಯನ್ನು ನೀಡಲಾಗ್ತಾ ಇದೆ. ಇನ್ನು ಸಚಿವ ಡಿ ಕೆ ಶಿವಕುಮಾರ್ಗೆ ಬಳ್ಳಾರಿ ಉಸ್ತುವಾರಿಯನ್ನು ಹೊರಿಸಲಾಗ್ತಾ ಇದೆ. ಇನ್ನು ಶಿವಮೊಗ್ಗದಿಂದ ಸ್ಪರ್ಧಿಸಿದರೆ ಯಾರಾದರೂ ಕಾಂಗ್ರೆಸ್ ಅಭ್ಯರ್ಥಿಗಳು, ಅಲ್ಲಿ ಆರ್ ವಿ ದೇಶಪಾಂಡೆಗೆ ಅದರ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ಕೊಡುವಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಇತರೆ ಸಚಿವರಿಗೆ ಉಸ್ತುವಾರಿಯನ್ನು ನೀಡಲಾಗುತ್ತೆ. ಸೊ ಅಂದರೆ ಒಟ್ಟಾರೆ ಯಾವ ಭಾಗವೂ ಕೂಡ ಬಿಡಬಾರದು, ಆ ರೀತಿಯಾಗಿ ಪಕ್ಷ ಸಂಘಟನೆ ಅದರ ಜೊತೆಗೆ ಮತಗಳನ್ನಾಗಿ ಕನ್ವರ್ಟ್ ಮಾಡಬೇಕು, ಈ ಲೋಕಸಭೆಯ ಉಪಸಮರವನ್ನು ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಜಿದ್ದಿಗೆ ಬಿದ್ದ ಹಾಗಿದೆ ಕಾಂಗ್ರೆಸ್. ಹಾಗಾಗಿ ಸಭೆ ಮೇಲೆ ಸಭೆಗಳನ್ನು ನಡೆಸಿ ಈ ಒಂದು ಮಾಸ್ಟರ್ ಪ್ಲಾನನ್ನು ಇಲ್ಲೂ ಕೂಡ ವರ್ಕೌಟ್ ಮಾಡಿಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಜಮಖಂಡಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಸಚಿವರಿಗೆ ಉಸ್ತುವಾರಿಯನ್ನು ನೀಡಲಾಗ್ತಾ ಇದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಶಾಸಕರುಗಳಿಗೆ, ಅಲ್ಲಿನ ಸ್ಥಳೀಯ ಶಾಸಕರುಗಳಿಗೆ ಹಾಗೆ ಬೇರೆ ಬೇರೆ ಪ್ರಭಾವಿ ಶಾಸಕರುಗಳಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಬೂತ್ ಮಟ್ಟದಲ್ಲಿ ಸ್ಥಳೀಯ ನಾಯಕರಿಗೆ ಲೀಡರ್ಶಿಪ್ಪನ್ನು ಕೊಡಲಾಗ್ತಾ ಇದೆ. ಅಲ್ಲಿ ಸ್ಥಳೀಯವಾಗಿ ಯಾರು ಹೆಚ್ಚಿನದಾಗಿ ಒಲವಿರುತ್ತೆ ನಾಯಕರಿಗೆ, ಅವರಿಗೆ ಲೀಡರ್ಶಿಪ್ಪನ್ನು ಕೊಡಲಾಗ್ತಾ ಇದೆ. ಮೂರು ಕ್ಷೇತ್ರಗಳ ಸಂಪೂರ್ಣವಾದಂಥ ಉಸ್ತುವಾರಿಯನ್ನು, ಈ ಎಲ್ಲ ಉಸ್ತುವಾರಿಯನ್ನು ಮಾಜಿ ಸಿ ಎಂ ಸಿದ್ದರಾಮಯ್ಯ ವಹಿಸ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸ್ತಾ ಇದೆ.